ಹ್ಯಾಂಡ್ಸಮ್ ಹಂಕ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಇಷ್ಟು ದಿನ ಸಿಂಗಲ್ ಆಗಿದ್ದು ಈಗ ಮಿಂಗಲ್ ಆಗಲು ರೆಡಿ ಆಗಿದ್ದಾರೆ. ಧ್ರುವ ಮಿಂಗಲ್ ಆಗ್ತಿದ್ದಾರಾ? ಅರೆ, ಮದುವೆಯಾಗ್ತಾ ಇದ್ದಾರಾ? ಅದು ಯಾರ ಜೊತೆ? ಧ್ರುವ ಅವರನ್ನ ಮದುವೆಯಾಗ್ತಿರುವ ಹುಡುಗಿಯಾದ್ರೂ ಯಾರು ಅಂತೆಲ್ಲ ಯೋಚಿಸ್ತಾ ಇದ್ದೀರಾ? ದಾಂಪತ್ಯ ಜೀವನಕ್ಕೆ ಎಂಟ್ರಿ ಕೊಡಲು ಧ್ರುವ ರೆಡಿ. ಶೀಘ್ರವೇ ಗೆಳತಿ ಜೊತೆ ಆಕ್ಷನ್ ಪ್ರಿನ್ಸ್ ನಿಶ್ಚಿತಾರ್ಥ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ತನ್ನ ಬಹುಕಾಲದ ಗೆಳತಿ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡಲು ರೆಡಿಯಾಗಿದ್ದಾರೆ. ಧ್ರುವ ಸರ್ಜಾ ಅವರು ತಮ್ಮ ಬಹುಕಾಲದ ಗೆಳತಿ ಪ್ರೇರಣಾ ಶಂಕರ್ ಜೊತೆ ಮದುವೆಯಾಗಲು ಸಿದ್ಧರಾಗಿದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ಧ್ರುವ ಸರ್ಜಾ ಹಾಗೂ ಪ್ರೇರಣಾ ಅಕ್ಕಪಕ್ಕದ ಮನೆಯವರು. ಗೆಳೆಯನ ಲವ್ ಸ್ಟೋರಿ ಬಿಚ್ಚಿಟ್ಟ ನಿರ್ದೇಶಕ. ನಿರ್ದೇಶಕ ಮಹೇಶ್ ಅವರು ತಮ್ಮ ಗೆಳೆಯ ಧ್ರುವ ಸರ್ಜಾ ಅವರ ಪ್ರೇಮ ಕಥೆಯನ್ನ ಹಂಚಿಕೊಂಡಿದ್ದಾರೆ. ನನ್ನ ಗೆಳೆಯ ಧ್ರುವ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ. ನನಗೆ ಇದು ತುಂಬಾ ಖುಷಿಯ ವಿಚಾರ. ಮನೆಯಲ್ಲೂ ಸಂಭ್ರಮ ಮನೆ ಮಾಡಿದೆ. ಧ್ರುವ ಸರ್ಜಾ ಹಾಗೂ ಬಾಲ್ಯದ ಗೆಳತಿ ಪ್ರೇರಣಾ ಮದುವೆಯಾಗ್ತಾ ಇರೋದು ಖುಷಿಯಾಗ್ತಿದೆ ಅಂತ ತಮ್ಮ ಖುಷಿಯನ್ನ ಹಂಚಿಕೊಂಡ್ರು. ತುಂಬಾ ಖುಷಿ ಆಗ್ತಾ ಇದೆ. ಅವರು ಮದುವೆ ಮಾಡ್ಕೋತಾ ಇರೋದು ಮತ್ತು ಎಂಗೇಜ್ಮೆಂಟ್ ಆಗ್ತಾ ಇರೋದು. ಪ್ರೀತಿ ವಿಷಯ ಕೇಳಿದ್ರೆ ಅವರು 14 ವರ್ಷದ ಪ್ರೀತಿ ಇದು. ಅವರು 16.5 ವರ್ಷ ಇದ್ದಾಗ ಇವರಿಬ್ಬರ ಮಧ್ಯೆ ಪ್ರೇರಣಾ ಮತ್ತು ಇವರಿಬ್ಬರ ಮಧ್ಯೆ ಒಂದು ಪ್ರೀತಿ ಸ್ಟಾರ್ಟ್ ಆಯಿತು. ಅದಕ್ಕೆ ಈಗ ಅಧಿಕೃತವಾಗಿ ಒಂದು ಎಂಗೇಜ್ಮೆಂಟ್ ಆಗೋ ಮುಖಾಂತರ ಮದುವೆ ಆಗ್ತಾ ಇದ್ದಾರೆ. ನನಗೆ ಗೊತ್ತಿರೋಂಗೇ ಆಂಧ್ರದಿಂದ ಮಿನಿಸ್ಟರ್ ಮಕ್ಕಳುಗಳು, ಕರ್ನಾಟಕದ ಮಿನಿಸ್ಟರ್ಸ್ ಮಕ್ಕಳುಗಳು ಆಫರ್ಸ್ ಇತ್ತು. ಅವರು ಎಲ್ಲನೂ ಬಿಟ್ಟು ಅವರು ತಾನು ಪ್ರೀತಿಸಿದಂಥ 14 ವರ್ಷದಿಂದ ಪ್ರೀತಿ ಮಾಡಿದಂಥ ಪ್ರೇರಣಾ ಅವ್ರ ಜೊತೆ ಇವತ್ತು ಅವರು ಎಂಗೇಜ್ಮೆಂಟ್ ಒಪ್ಕೊಂಡಿದ್ದಾರೆ. ಆಗ್ತಾಯಿದೆ, ಮದುವೆನೂ ಆಗ್ತಾಯಿದೆ. December 1st ಆಂಜನೇಯ ಸ್ವಾಮಿ ಎದುರುಗಡೆ ಹಿಂದೂ ಸಂಪ್ರದಾಯದ ಪ್ರಕಾರ ಅವರಿಬ್ಬರು ಆಂಜನೇಯ ಸ್ವಾಮಿ ಎದುರುಗಡೆ ಉಂಗುರ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದಾರೆ. ನಿಮಗೆ December 1st ಅಂದರೆ ಯಾವುದು ಅನ್ನೋದು ಅವರು ಇಡೀ ಫ್ಯಾಮಿಲಿ ಕೂತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡ್ತಾರಂತೆ. ಯಾವಾಗ ಅಂತೇಳಿದ್ರೆ December 1st ಅಥವಾ 2nd ಅರ್ಜುನ್ ಸರ್ ಬರ್ತಾರೆ. ಎಲ್ಲ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಧ್ರುವ ಹಾಗೂ ಪ್ರೇರಣಾ ಅವರದ್ದು 16 ವರ್ಷದ ಪ್ರೀತಿ. ಧ್ರುವಗೆ 16 ವರ್ಷವಿದ್ದಾಗ ಪ್ರೀತಿಯಲ್ಲಿ ಬಿದ್ದಿದ್ರು. ಸದ್ಯ ಈಗ ಅವರು ಪ್ರೇರಣಾ ಜೊತೆ ಮದುವೆಯಾಗ್ತಾ ಇದ್ದಾರೆ. ಧ್ರುವ ಹಾಗೂ ಪ್ರೇರಣಾ ತುಂಬಾ ಸಿಂಪಲ್ ಆಗಿ ಹಿಂದೂ ಸಂಪ್ರದಾಯದಂತೆ December 9th ರಿಂಗ್ ಬದಲಾಯಿಸಿಕೊಳ್ಳುವ ಮೂಲಕ ಎಂಗೇಜ್ಮೆಂಟ್ ಮಾಡಿಕೊಳ್ಳಲಿದ್ದಾರೆ. ಬನಶಂಕರಿ ಬೇಡಿಯೆ ಕಾಂಪ್ಲೆಕ್ಸ್ನ ಆಂಜನೇಯ ದೇವಸ್ಥಾನದಲ್ಲಿ ಎಂಗೇಜ್ಮೆಂಟ್ ಕಾರ್ಯಕ್ರಮ ನಡೆಯಲಿದೆ. ಪ್ರೇರಣಾ ಬಸವನಗುಡಿಯ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ರು. ಪ್ರೇರಣಾ ಲೆಕ್ಚರ್ ಆಗಿದ್ದ ಸಮಯದಲ್ಲಿ ಧ್ರುವ ಸರ್ಜಾ ಬಾಕ್ಸರ್ ಆಗಿದ್ರು. ಸದ್ಯ ಈಗ ಪ್ರೇರಣಾ ಮನೆಯಲ್ಲಿದ್ದಾರೆ. December 9th ಬೆಂಗಳೂರಿನಲ್ಲಿ ಧ್ರುವ ನಿಶ್ಚಿತಾರ್ಥ ನೆರವೇರಿಸಲು ಕುಟುಂಬಸ್ಥರು ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಖ್ಯಾತ ನಟ ಆರ್ಟ್ ಡೈರೆಕ್ಟರ್ ಅರುಣ್ ಸಾಗರ್ ಅವರು ಧ್ರುವ ಅವರ ನಿಶ್ಚಿತಾರ್ಥಕ್ಕೆ ಆಂಜನೇಯ ಮೂರ್ತಿಯ ಸೆಟ್ ಹಾಕಲಿದ್ದಾರೆ. ಅರ್ಜುನ್ ಸರ್ಜಾ ಅವರ ಕುಟುಂಬ ಆಂಜನೇಯನ ಭಕ್ತರಾಗಿದ್ದು ತಮ್ಮ ಯಾವುದೇ ಟ್ವೀಟ್ನಲ್ಲಿ ಕೊನೆಗೆ ಜೈ ಆಂಜನೇಯ ಅಂತ ಬರೆದು ಟ್ವೀಟ್ ಮಾಡ್ತಾರೆ. ಧ್ರುವ ಅವರ ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ಕುಟುಂಬಸ್ಥರು ಹಾಗೂ ಆಪ್ತರು ಮಾತ್ರ ಭಾಗಿಯಾಗಲಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.